ಸರಿಕಲ್ಲ, ಅತ್ತೆಗೆ ತಿನ್ನಕ್ಕೇನಾರ ಕೊಡಿಸ್ತಾ? ಹ್ಞೂ ಕೊಡಿಸ್ತೆ ಅಣ್ಣ. ಅತ್ತೆನೇ ಯಾವಾಗ ಕರ್ಕೊಬತ್ತೀಯಾ? ಲೇ ಇನ್ನೇನು, ನಾನು ಮತ್ತೆ ನಂದಿತ ಅತ್ತೆ ಹೊಂಟಿವಿ, ಕರ್ಕೊಂಬಂಬಿಡ್ತೀವಿ. ಹಂಗಾರೆ ಅತ್ತೆನ ಕರ್ಕೊಂಡು ನೀವು ಸೀದಾ ಅವ್ರ ಮನೆ ತಗೊ ಬಂದ್ಬಿಡಿ, ಅದರಲ್ಲಿ ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಂಬಂಬಿಡ್ತೀನಿ. ಹ್ಞೂ ಸರಿಕಲ್ಲ ಮಂಜ, ಹುಷಾರು. ಹ್ಞೂ ಕಣ್ಣು, ನೀನು ಹುಷಾರು. ಹ್ಞೂ ಸರಿ ಬಾಬಾ, ಲಾಯರಿಗೆ ಫೋನ್ ಮಾಡಿದ್ದೆ, ಎಲ್ಲ ರೆಡಿ ಇದೆ, ನೀವೀಗ ಬರಬಹುದು ಅಂತ ಹೇಳಿದ್ರು. ಹಂಗ ಸರಿ, ಅದಕ್ಕೆ ಬನ್ನಿ ಹೊರಡಮ್ಮ. ಹಾಂ ಬಾಬಾ, ಮಂಜಿನ ಫೋನ್ ಮಾಡಿದ್ರಲ್ಲ, ಅವನೇನಂದ? ಅಲ್ಲೆಲ್ಲ ಸರಿಯಾಗೈತಂತೆ ಅದಕ್ಕೆ, ಇವಾಗ ಮನೆ ಕರ್ಕೋಬೋದು ಅಂತ ಹೇಳಿದ್ರಂತೆ. ಓ ಒಳ್ಳೇದೇ ಆಯ್ತು, ಹಾಗಿದ್ರೆ ನಾವೀಗ ಹೊರಡೋಣ. ಹಾಂ ಸರ್ದವ ಬರ್ತೀವಿ. ಮಾವಾ ಏನಮ್ಮ? ಮಾವ ಅದು ಜಾನಕಿ ಅವ್ರನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬರೋದಕ್ಕೆ ನಾನು ಮತ್ತೆ ಬಾವ ಹೊರಟಿದ್ದೀವಿ ಮಾವ. ಸರಿ ಹೋಗಿ ಬನ್ನಿ ಮಾವ. ಇದರಿಂದಾಗಿ ಇನ್ ಮುಂದೆ ನಿಮಗೆಲ್ಲೂ ತೊಂದರೆ ಆಗಬಾರ್ದು ಅಂತ ನಿಮ್ಮ ಹೆಸರು ತಗೊಂಡಿಲ್ಲ. ಅಪ್ಪಯ್ಯ ಯಾಕಪ್ಪಯ್ಯ ಹಿಂಗೆ ಮಾಡ್ತಾ ಇದ್ದೀರಾ? ಜಾನಕಿ ಅವ್ರು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬರಲಿಲ್ವಲ್ಲ. ನೀವು ಜಾಮೀನಿಗೆ ಸಹಾಯ ಮಾಡಿಲ್ಲ ಅಂತ ನನಗೇನು ಬೇಜಾರಿಲ್ಲ, ಆದರೆ ಇವಾಗ ಏನು ಮಾತಾಡದೆ ಸುಮ್ಕೆ ಇದ್ದೀರಲ್ಲ, ಅದು ನಂಗೆ ತಡ್ಕೊಳಕ್ಕೆ ಆಯ್ತಲ್ಲ ಅಪ್ಪಯ್ಯ. ನಂದಿತ ಹೋಗಿ ಆಗ್ಬೇಕಾಗಿರೋ ಕೆಲಸ ಏನು ಅಂತ ನೋಡಮ್ಮ. ಹೊರಡೋಣ, ತಡ ಆಗ್ತಿದೆ, ಲಾಯರ್ ಕಾಯ್ತಿರ್ತಾರೆ, ಹೋಗೋಣ ಬನ್ನಿ.